ಇದೇ ಲಕ್ಷ್ಮೇಶ್ವರ ಟೌನ್, ಇಲ್ಲಿ ಮುಂದೆ ಹೋಗೋಣ ಸಿಗ್ಲಿಗೆ. ಏನ್ ರಜನಿಕಾಂತ್ ಅವ್ರು ವಾಕ್ ಮಾಡ್ತಾರ ಅಣ್ಣ? 80 ಕೆಜಿ ಬಂಗಾರ ಕಳ್ಳ ನಾನು. ಸುಮಾರು 262 ಮನೆ ಕಳ್ಳತನ ಮಾಡಿದೆ. ಯಡಿಯೂರಪ್ಪ ಜಡ್ಜು, ಲಾಯರು, ತಹಸೀಲ್ದಾರ್, ಇಂಜಿನಿಯರಿಂಗ್, ಆದ್ರೆ ನನ್ನ ಕೇಸ್ ನಲ್ಲಿ ನಾನೇ ವಾದ ಮಾಡ್ತೀನಿ. 262 ಮನೆ ಕಳ್ಳತನ ಮಾಡಿದ್ರು ನನ್ನಂತ ಒಬ್ಬ ಅಪರಾಧಿ ಒಂದ್ ದಿನ ಶಿಕ್ಷೆ ಕೊಡಕ್ ಆಗ್ಲಿಲ್ಲ ಅಂತ ಬೇಜಾರಾಗಿ ನನ್ನಷ್ಟಕ್ಕೆ ನಾನೇ ಕಳ್ಳತನ ಬಿಟ್ಟು ಈಗ 14 ವರ್ಷ ಆಯ್ತು. ಹೊರಗಡೆ ಎಸ್ಪೆಕ್ಟ್ ಆಡಿದ್ರೆ ಒಂದ್ ಹೇಳ್ಕೊಂಬಂದು ಜೈಲ್ಗೆ ಹಾಕ್ತಾರೆ, ಜೈಲಿಗೆ ಎಸ್ಪೆಕ್ಟ್ ಆಡಿದ್ರೆ ಎಣ್ಣೆಲ್ಲ ಹಾಕ್ತಾರಂತ ಜೈಲವಾದ ಅಕಾಡ ಮಾಡಿಕೊಟ್ಟ. ಬುದ್ಧನ ಕಾಲದಾಗ ಅಂಗುಲಿ ಮಾಲ ಇದ್ದ, ಅವನು ಪರಿವರ್ತನೆ ಆದ. ನೀವು ಒಪ್ಕೊಂಡ್ರೆ ಶಿಕ್ಷೆ ಕೊಡಲ್ಲ? ಎಲ್ಲಿ ಒಪ್ಕೊಂಡ್ರೆ ಎಲ್ಲಿ ಶಿಕ್ಷೆ ಕೊಡ್ತಾರೆ? ಈಗ ನಾ ಕೊಲೆ ಮಾಡಿದೀನಿ ಅಂತಂದ್ ಆಗ ಕೋರ್ಟ್ನ ಹೇಳಿದ್ರೆ ಆಗ ಶಿಕ್ಷೆ ಕೊಟ್ಬಿಡ್ತಾರ ಅವ್ರು? ಬಾ ಶಂಕರಿ, ಇದು ನಮ್ಮ ಅಣ್ಣನ ಮನೆ, ಇದು ನನ್ನ ಮನೆ. ಸ್ನೇಹಿತರೆ, ನಿಮ್ಗೆಲ್ರಿಗೂ ಗದಗ ಜಿಲ್ಲೆ ಲಕ್ಷ್ಮೇಶ್ವರಕ್ಕೆ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಈಗ ನಾನು ಇರೋಂಥದ್ದು ಇಲ್ಲಿ ಲಕ್ಷ್ಮೇಶ್ವರಕ್ಕೆ ಹೋಗೋ ರಸ್ತೆಯಲ್ಲಿ ಸ್ನೇಹಿತರೆ. ಇದು ಗದಗದಿಂದ ಲಕ್ಷ್ಮೇಶ್ವರಕ್ಕೆ ಹೋಗೋ ರೋಡು, ಮುಂದೆ ಹೋದರೆ ಲಕ್ಷ್ಮೇಶ್ವರ, ಪ್ರಸಿದ್ಧವಾದ ದೇವಸ್ಥಾನ ಇದೆ ಇಲ್ಲಿ, 100 ವರ್ಷ ಹಳೆಯದು. ನಾವೀಗ ಲಕ್ಷ್ಮೇಶ್ವರದಿಂದ ಸುಮಾರು ಒಂದು 5-6 ಕಿಲೋಮೀಟ್ರ್ ಮುಂದೆ ಹೋಗೋಣ. ಅಲ್ಲಿ ಹೋದರೆ ಸಿಗ್ಲಿ ಅಂತ ಒಂದು ಊರಿದೆಯಂತೆ, ಅಲ್ಲಿ ಸಿಗ್ಲಿ ಬಸ್ಯ ಅಂತ ಒಬ್ಬರು ಇದ್ದಾರೆ, ಹೋಗ್ತಾ ಇದ್ದೀನಿ. ವಿಷಯ ಏನಂದ್ರೆ ಸ್ನೇಹಿತರೆ, ಅವರು ತುಂಬ ಕುಖ್ಯಾತ ಕಳ್ಳತನಗಳಲ್ಲಿ ಭಾಗವಹಿಸಿರೋರಂತೆ. ಅನೇಕ ಪ್ರಕರಣಗಳು ಅವ್ರ ಮೇಲೆ ದಾಖಲಾಗಿದ್ವಂತೆ. ಆದರೆ ಆ ಬಹುತೇಕ ಪ್ರಕರಣಗಳಲ್ಲಿ ಅವರು ತಮ್ಮ ಪರವಾಗಿ ತಾವೇ ವಾದಿಸ್ಕೊಂಡು ಆ ಕೇಸ್ಗಳನ್ನ ಗೆದ್ದಿರೋವಂಥವ್ರು ಅವರು. ಸೊ ಹೋಗೋಣ, ನೋಡೋಣ, ಕೇಳೋಣ ಸಿಗ್ಲಿ ಬಸ್ಸಿಯವ್ರ ಕಥೆನ, ನಮ್ಮ ನ್ಯಾಯಾಂಗ ವ್ಯವಸ್ಥೆ ಹೇಗಿದೆ, ಪೊಲೀಸ್ ವ್ಯವಸ್ಥೆ ಹೇಗಿದೆ ಎಲ್ಲನೂ ಕೇಳೋಣ ಸ್ನೇಹಿತರೆ. ಆ್ಯಂಡ್ ಮೋರ್ಓವರ್, ಅವ್ರಿಗೆ ಬಹುತೇಕ ಕೇಸ್ಗಳಲ್ಲಿ ಶಿಕ್ಷೆ ಆಗಿರುವಂತೆ. ಈಗ ಅವ್ರ ಪತ್ನಿ ಮೆಂಬರ್ ಅಂತೆ, ಪಂಚಾಯಿತಿ ಮೆಂಬರ್ ಏನು ಆಗಿದಾರಂತೆ. ಸೊ ಹೇಗಿದೆ ಲಕ್ಷ್ಮೇಶ್ವರದ ಸಿಗ್ಲಿಯಲ್ಲಿ ಸಿಗ್ಲಿ ಬಸ್ಸಿಯ ಅವರ ಬದುಕು ಅಂತ ಕೇಳ್ತಾ ವಿಶೇಷ ವಿಡಿಯೋಗೆ ನಿಮ್ಗೆ ಆತ್ಮೀಯವಾದ ಸ್ವಾಗತ. ಸೊ ಈಗ ನಾನು ಇರೋವಂಥದ್ದು ನೋಡಿ ಸ್ನೇಹಿತರೆ, ಇದು ಕಣವಿ ಕ್ರಾಸ್ ಅಂತ ಇದು, ಬಸ್ ಸ್ಟ್ಯಾಂಡ್ ಇದೆ ಇಲ್ಲಿ, ಕಣವಿ ಕ್ರಾಸ್ ಅಂತ ಇದು ಬಸ್ ಸ್ಟ್ಯಾಂಡು. ಗದಗಯಿಂದ ಲಕ್ಷ್ಮೇಶ್ವರಕ್ಕೆ ಹೋಗೋ ರೋಡು, ಇಲ್ಲಿ ಬಂದರೆ ನೋಡಿ ಕಣವಿ, ಆ ಕಡೆಗೆ ಹೋದ್ರೆ 1 ಕಿಲೋಮೀಟ್ರ್ ಕಣವಿ ಗ್ರಾಮ ಬರುತ್ತೆ. ಕಣವಿ ಅಂದರೆ ಬಹುಶಃ ನಮ್ಮ ಚನ್ವೀರ್ ಕಣವಿ ಅವ್ರು ಊರಿದ್ರು ಇರಬೇಕು, ನಂಗೆ ಗೊತ್ತಿಲ್ಲ. ಆ್ಯಂಡ್ ಇಲ್ಲಿ ನೋಡಿ, ಅಯ್ಯೋ ಬಸ್ ಬಂದ್ಬಿಡ್ತು. ಮುಂದೆ ಲಕ್ಷ್ಮೇಶ್ವರ, ಸವಣೂರು, ನಾವು ಹೋಗೋಣ, ಬನ್ನಿ, ಸ್ವಾಗತ ನಿಮಗೆ ಲಕ್ಷ್ಮೇಶ್ವರಕ್ಕೆ. ಸ್ನೇಹಿತರೆ, ನೀವು ನೋಡ್ತಾ ಇದ್ರಲ್ಲ ಸಿಗ್ಲಿ, ಇನ್ನು 6 ಕಿಲೋಮೀಟರ್ ಇದೆ ನಮ್ಗೆ ಇಲ್ಲಿ. ಇಲ್ಲಿ ಶಿಗ್ಲಿ ಅಂತ ಇದ್ದು, ಸೂರಣಗಿ, ಬೆಳ್ಳಟ್ಟಿ, ಮುಂಡ್ರಿಗಿ ಎಲ್ಲ ಈ ಕಡೆ ಹೋಗೋದು. ನಾವು ಈಗ ಲಕ್ಷ್ಮೇಶ್ವರ ಬಂದಿದ್ದೀವಿ, ಇದೇ ಲಕ್ಷ್ಮೇಶ್ವರ ಟೌನು, ಇಲ್ಲಿ ಮುಂದೆ ಹೋಗೋಣ ಸಿಗ್ಲಿಗೆ. ನೋಡಿ ಲಕ್ಷ್ಮೇಶ್ವರದ ಬಸ್ಗಳೆಲ್ಲ ಓಡಾಡ್ತಿದ್ದಾವೆ, ಬನ್ನಿ ಮುಂದೆ ಹೋಗೋಣ. ಬನ್ನಿ ಸಿಗ್ಲಿ, 2 ಕಿಲೋಮೀಟರ್ ಅದನ್ನು 2 ಮಿನಿಟ್ಸ್ ಅಷ್ಟೇ, ಬೇಗ ಹೋಗೋಣ, ಬನ್ನಿ 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 ಬನ್ನಿ. ಎಲ್ಲಿದ್ದೀರಾ? ಕೆಂಪ್ ಶರ್ಟು ಪೂರ್ತಿ ಇಟ್ಟಿದಾರಲ್ಲ ಅವ್ರು, ಯಾರು? ಶಿರ್ಸಂಗಿ ಲಿಂಗರಾಜರು, ಕೆ ಎಲ್ ಇ ಕಾಲೇಜು. ಬನ್ನಿ ಸ್ನೇಹಿತರೆ, ಬಂತು ಸಿಗ್ಲಿ. ಏನು ಕೆಂಪ್ ಕಲರ್ ಶರ್ಟ್ ತಗೊಂಡ್ಬಿಟ್ರ ಅಂಕಲ್ ಒಂದು? ಏನು ರಜನಿಕಾಂತ್ ಅವ್ರು ವಾಕ್ ಮಾಡ್ತಾರಣ್ಣ? ಕೆಂಪು ಶರ್ಟು, ವೈಟ್ ಜೀನ್ಸು. ಗಾಡಿ ಇಲ್ಲಕ ಸರ್? ಮುಂದೆ ಇದ್ದಾಗ ಇದೆ ದೇವಸ್ಥಾನ ಕಳ್ತನ ಮಾಡಿದ್ವಿ ಫಸ್ಟ್. ಚಿಕ್ಕವ್ರು ಇದ್ದಾಗಲೇ ಕಳ್ತನ ಮಾಡ್ರ? ಅಯ್ಯೋ ಸ್ನೇಹಿತರೆ, ದಯಮಾಡಿ ನೀವು ಎಡಗಡೆ ನೋಡಿ, ಅವ್ರು ಚಿಕ್ಕವರಿದಾಗ 14ನೇ ವಯಸ್ಸಲ್ಲಿ ನೋಡಿ ಆ ದೇವಸ್ಥಾನನ ಕಳ್ತನ ಮಾಡಿದ್ರಂತೆ. ಓಪನಿಂಗೆ ಶಾಖ ನಿಮ್ಮೂರು ದೇವಸ್ಥಾನ ಇದು? ಇದು ನಮ್ಮ ಗ್ರಾಮ ದೇವತೆ ಸಿಗ್ಲಿ ಗ್ರಾಮದ ದ್ಯಾಮವನ ಗುಡಿ ರೀ. ಸಿಗ್ಲಿ ಗ್ರಾಮ ದ್ಯಾಮವನ ಗುಡಿ? ದ್ಯಾಮವನ ಗುಡಿ. ಇದು 1985 ನನಗೆ ಸುಮಾರು 16-17 ವಯಸ್ಸು. ಆ ಟೈಮ್ನಾಗ ಅವಾಗ ಬೀಗ ಈ ಥರ ಸಿಸ್ಟಮ್ ಇದ್ದಿದ್ದಿಲ್ಲ. ಇಲ್ಲೇ ಇವರೆಲ್ಲ ದೊಡ್ಡ ಮಂತೆ ಅಂದ್ರೆ ಅಣಿಗೇರಿ ಕುಡುವಕ್ಕಳಿಗೆ ಮಂತೆ ಅಂದರೆ ಇಲ್ಲೇ ನಮ್ಮ ಮನೆ ಪಕ್ಕ ಅಲ್ಲ, ಸಣ್ಣ ಪುಟ್ಟ ಕಷ್ಟಕ್ಕೆ ಸುಖಕ್ಕೆ ಚಟಕ್ಕೆ ಅಂತ ಕಳ್ಳತನ ಮಾಡ್ತಿದ್ದೆ. ಅವಾಗ ಸಣ್ಣ ಪುಟ್ಟ ಕಳ್ಳತನ ಮಾಡೋ ಮುಂದೆ ಬಂಗಾರದ ಅಂಗಡಿಯವ್ರು ನಮ್ಮ ಊರಾಗ ಒಬ್ಬ ಗಣಪತಿ ಉಪ್ಪ ಅಂತ ಇದ್ದ, ಅವನು ಸಣ್ಣ ಪುಟ್ಟ ಯಾಕೆ ಕಳ್ಳತನ ಮಾಡ್ತಿದ್ದೆ, ಬಂಗಾರ ಕಳ್ಳತನ ಮಾಡ್ಕೊಂಬ ಅಂದ. ಬಂಗಾರ ಎಲ್ಲಿ ಸಿಗ್ತೈತಿ ಅಂತ ಕೇಳಿದೆ. ಅವ್ರು ಏ ಮನ್ಯಾಗ ಬೀಗ ಹೊಡೆದು ತಂಬರ್ಬೇಕು ಅಂದ. ಅಂಥ ಧೈರ್ಯ ಇಲ್ಲಪ್ಪ ನನಗೆ ಅಂದಾಗ, ಏ ದೇವಸ್ಥಾನಗಳು ಕಳ್ಳತನ ಮಾಡೋ ಸಿಗ್ತೈತಿ, ಕೊಳ್ಳಾಗ ಬಂಗಾರ ತಾಳಿನ ಹತ್ತಿರ್ತೈತಿ, ತೊಗೊಂಬ ನಾನು ದುಡ್ಡು ಕೊಡ್ತೀನಿ ಅಂದ. ಯಾರು? ಚಿನ್ನದ ಅಂಗಡಿಯವರು? ಚಿನ್ನದ ಅಂಗಡಿ. ಅವನು ಅವನ ಶಾರ್ಪ್ ಇದ್ದೆ, ಅವಾಗ ಉಡಾಳಿದ್ದೆ, ಭಾಳ ಉಡಾಳಿದ್ದೆ. ಅವಾಗ ಇವ್ರ ತಾಯಿ ದ್ಯಾಮವನ ಗುಡಿ ಪೂಜಾರ್ಕಿದ್ರೆ ಆ ಟೈಮ್ನಾಗೆ ನಾನೇ ಮಾಡಿದೆ. ಜೋರಾಗಿ ಮಾತಾಡ್ತೀರಿ. ಆ ಥರ ಚಕ್ಡಿ ಬೀಗ ತೊಗೊಂಡು, ಚಕ್ಡಿ ಕೀಲ ತೊಗೊಂಡು ಈ ಬೀಗ ಮುರಿದು ದೊಡ್ಡ ಎತ್ತರ 6 ಎತ್ತರ ದೇವಸ್ಥಾನ ಇದು ದ್ಯಾಮವನ ಗುಡಿದು, ಸಿಂಹದ ಮೇಲೆ ಹತ್ತಿ ಕೊಳ್ಳ ತಾಳಿನ ಹತ್ತಿ ಕದ್ಕೊಂಡು ಅಂತರ ಮುಂದೆ ಒಂದಿಟ್ಟು ಹೂವಿಂದು ಮಲ್ಲಿಗೆ ಹೂವಿಂದು ಎಳೆ ಸಿಕ್ತು, ಅದು ಜೇಬ್ನಂಗೆ ಇಟ್ಕೊಳ್ಳೋ ಮುಂದೆ ಅದು ತಳಗ ಬಿತ್ತಲ್ಲ, ಇವು ಶಾಂತಮ್ಮ ಅಂತಂದು ಪೂಜಾರ್ಕಿ ಮಾಡ್ತಾರೆ. ಆ ತಾಯಿ ನೋಡಿದ್ಲು, ನೋಡ್ದೆ ನಾವು ಓಡಿ ಹೋಗ್ಬಿಟ್ಟೆ. ಓಡೋಗಿಂದ ಅಲ್ಲೇ ದ್ಯಾಮವನ ಗುಡಿ, ಅಲ್ಲೊಂದು 5-6 ಗುಡಿ ಕಳ್ತನ ಮಾಡಿದೆ ಆ ಟೈಮ್ನಾಗ.
ಸಿಕ್ಕಿದ್ದಿಲ್ಲ. ಕೊನೆಗೆ ಈ ಗುಡಿ ಕಳ್ತನ ಮಾಡೋ ಮುಂದೆ ಸಿಕ್ಕಾಕೊಂಡೆ. ಸಿಕ್ಕಿದಾಗ ಊರ್ ಜನ ಎಲ್ಲ ನಮ್ಮಪ್ಪ ಏನು ಹೊಡಿತಾರ ಬಡಿತಾರ ಅಂತಂದು ಊರು ಬಿಟ್ಬಿಡಪ್ಪ, ನೀನು ಇಲ್ಲಿದ್ರೆ ಮನುಷ್ಯ ಆಗೋದಿಲ್ಲ ಅಂತಂದು ನನಗೆ 50 ರೂಪಾಯಿ ಕೊಟ್ಟು ಲಕ್ಷ್ಮೇಶ್ವರದಿಂದ ಊರು ಬಿಡಿಸಿದ್ರು. ಅವಾಗ 26 ವರ್ಷ ಈ ಊರಿಗೆ ಬರಲೇ ಇಲ್ಲ ನಾನು, ಕಾಲ ಇಡಲಿಲ್ಲ. ಅಲ್ಲಿ ಅಲ್ಲಿ ಇಲ್ಲಿ ಅಲ್ಲಿ ಅಲ್ಲಿ ಅಂತ ಕಳತನ ಮಾಡ್ಕೊಂತಿನ ವೃತ್ತಿನ ಒಂದು ಕಳತನ ಮಾಡ್ಕೊಂಡು 20 ಅದೇ ಪ್ರೊಫೆಷನ್ ಅದೇ ಪ್ರೊಫೆಷನ್ ಅಂದಿನಿಂದ ಊರು ಬಿಟ್ಟವನು ಬರೀ ಕಳತನ ವೃತ್ತಿನ ಕಳತನ ಆಗಿಬಿಡ್ತು. ಸುಮಾರು 262 ಮನೆ ಕಳತನ ಮಾಡಿದೆ. ಯಡಿಯೂರಪ್ಪ ಜಡ್ಜು, ಲಾಯರು, ತಹಸೀಲ್ದಾರು, ಇಂಜಿನಿಯರಿಂಗ್, PWD ಆಫೀಸರು ಇದ್ದವ್ರ ಮನೆ ಹುಡುಕಿದ್ದೆ. ಇಲ್ದವ್ರಿಗೆ ನನಗೆ ಚಟಕ್ಕೆ ಎಷ್ಟು ಬೇಕು, ನನ್ನ ಕಷ್ಟಕ್ಕೆ ಎಷ್ಟು ಬೇಕು ಅಷ್ಟು ಇಟ್ಕೊಂಡು ಉಳಿದಿದ್ದೆಲ್ಲ ಹಂಚಿಬಿಡ್ತಿದ್ದೆ. ಆದರೆ ಇವತ್ತಿಗೆ ಒಂದು ಸೈಟು ಗ್ರ್ಯಾಂಟ್ ಒಂದು ಯಾವುದು ತೊಗೊಂಡಿಲ್ಲ. 80 ಕೆಜಿ ಬಂಗಾರ ಕಳ್ಳ ನಾನು ಪೊಲೀಸ್ ಲಿಸ್ಟ್ನಲ್ಲಿ, ನನ್ನ ಲಿಸ್ಟ್ನಲ್ಲಿ ಬೇಕಾದಷ್ಟಿದೆ. ನಿಮ್ಮ ಲಿಸ್ಟ್ನಲ್ಲಿ ಎಷ್ಟು? ಸುಮಾರಿದೆ. ಅಂದರೆ ನಾವು ಸಿಕ್ಕಾಕೊಂಡಾಗ ಒಂದು 10 ಮನೆಗೆ ಉಳಿಸ್ತೀವಿ, 10-20 ಮನೆ ಕೊಡ್ತೀವಿ. ಹಾಗೆ ನಾವೆಲ್ಲ ಒಂದೊಂದು ದೊಡ್ಡ ದೊಡ್ಡ ಮನೆ ಕಳ್ತನ ಮಾಡಿದ್ವಿ, ಎಲ್ಲ ಬಿಡಿಸಿದ್ದೀನಿ, ಅವನ್ನೆಲ್ಲ ವರದಿ ಕೊಡ್ತಾನೆ ಬಂದಿದ್ದೀನಿ. ಆದರೆ ನನ್ನ ಕೇಸ್ನಲ್ಲಿ ನಾನೇ ವಾದ ಮಾಡ್ತೀನಿ. 9ನೇ ಕ್ಲಾಸ್ ವಿದ್ಯಾರ್ಥಿ ಆದ್ರೂ ಲಾ ಅನ್ನೋ ಲೈಸೆನ್ಸ್ ಇಲ್ಲದೇ ಕೇವಲ 9ನೇ ಕ್ಲಾಸ್ನಲ್ಲಿ ಪಾಸ್ ಆದ್ರೂ 262 ಮನೆ ಕಳ್ತನ ಮಾಡಿದ್ರು ನನ್ನಂಥ ಒಬ್ಬ ಅಪರಾಧಿ ಒಂದು ದಿನ ಶಿಕ್ಷೆ ಕೊಡೋಕ್ಕಾಗಲಿಲ್ಲ ಅಂತ ಬೇಜಾರಾಗಿ ನನ್ನಷ್ಟಕ್ಕೆ ನಾನೇ ಕಳ್ತನ ಬಿಟ್ಟು ಈಗ 14 ವರ್ಷ ಆಯಿತು. ನನ್ನ ಮೇಲೆ ಯಾವ ಪೊಲೀಸರು ಒಂದು FIR ಹರಿದಿಲ್ಲ. ಮತ್ತು ಇದೇ ಊರಲ್ಲಿ ಬಂದು ಈ ತಾಯಿಗೆ ಮೈಕ್ ಸೆಟ್ಟು ಮತ್ತು ತಾಳಿ ನತ್ತು ಎಲ್ಲ ವಾಪಸ್ ಕೊಟ್ಟು ನೀ ಹೆಂಗೆ ಹೇಳ್ತೀವ ನನಗೆ ಹಂಗೆ ಎಬ್ಬಸು ಅಂತ ಮತ್ತೊಂದು 11,000 ರೂಪಾಯಿ ದುಡ್ಡು ಕೊಟ್ಟು ನಾನು ಅಲ್ಲಿಂತರ ದೇವಸ್ಥಾನ ಸಿಗಲಿ. ಇಲ್ಲಿ ಯಾವ ದೇವಸ್ಥಾನಕ್ಕಾಗಲಿ ಬಡವ್ರಿಗಾಗಲಿ ಕೇಳಿದ್ರೆ ಇಲ್ಲ ಅನ್ನಂಗಿಲ್ಲ, ಇದ್ರೆ ಹಂಚ್ತೀನಿ ಇಲ್ಲ ಅಂದರೆ ಇಸ್ಕೊಂಡು ತಿಂತೀನಿ ಹಿಂಗೆ. ಆದರೆ ಮಾಂಸ ಕುಡಿಯೋದು ಈ ಹುಡುಗಿಯರ ಶೋಕಿ ಇಲ್ಲರಿ, ಗಾಂಜಾ ಹೊಡಿತೀನಿ. ಸರಿಪುನ್ ಪರಮ ಭಕ್ತ ನಾನು. ಹೌದೌದು, ಜೈಲಿನಾಗೆ ಈಗ ಹೊರಗಡೆ ಇಸ್ಪೆಟ್ ಆಡಿದ್ರೆ ಒದ್ದು ಎಳ್ಕೊಂಬಂದು ಜೈಲಿಗೆ ಹಾಕ್ತಾರೆ, ಜೈಲಿನಾಗೆ ಇಸ್ಪೆಟ್ ಆಡಿದ್ರೆ ಎಣ್ಣೆಲ್ಲಿ ಹಾಕ್ತಾರಂತ ಜೈಲು ಒಂದು ಅಕಾಡ ಮಾಡಿಕೊಟ್ಟಾರೆ. ಹಾಗೆ ಜೈಲಿನಾಗ ಎಲ್ಲನೂ ಸಿಕ್ತಲ್ಲ ಅಲ್ಲೇ ಕಲ್ತುಬಿಟ್ಟೆ ನಾನು, ಅದಕ್ಕೆ ಅಡಿಟ್ ಆಗಿಬಿಟ್ಟೆ. ಹಿಂಗಾಗಿ 1 ಕೆಜಿ ಬಂಗಾರ ಕೊಡಿಸ್ಲಿ, 1/2 ಕೆಜಿ ಗಾಂಜಾ ಕೊಡಿಸ್ತೀನಿ ಅನ್ನೋಂಥ ಪೊಲೀಸರು ಆ ವ್ಯವಸ್ಥೆಯಲ್ಲಿ ಇದ್ರು. ಏನು ಈಗ ನಾವು ಸಿಕ್ಕಾಕೊಂತೀವಿ, ಸಿಕ್ಕಾಕೊಂಡು 1 ಕೆಜಿ ಬಂಗಾರ ನೀನು ಕೊಡು, 1/2 ಕೆಜಿ ಗಾಂಜಾ ನಾ ಕೊಡ್ತೀವಿ. ಸೇದಕ್ಕೆ ಪೊಲೀಸರು? ಹೌದೌದು. ಯಾವ ಜೈಲು? ಎಲ್ಲ ಜೈಲೆಲ್ಲ ಸ್ಟೇಷನ್ನಲ್ಲಿ ಕಳ್ಳರು ಸಿಕ್ಕಾಕೊಂತಾರಲ್ಲ. ಈ ಸೆಟ್ಟು, ಈ ಸೆಟಪ್? ಹೌದು, ಈ ಸೆಟಪ್ ಮಾಡ್ತಾರೆ. ಏನು ಸೆಟಪ್ ಮಾಡಿ ಕುಡಿಯರು ಕುಡಿಸ್ತಾರೆ, ಈ ಎನ್ಕ್ವೈರಿ ಮಾಡ್ತಾರೆ. ಕಳ್ಳರು ಸಿಕ್ಕರೆ ಅಷ್ಟೊಂದು ಹೊಡೆಯಂಗಿಲ್ಲ, ಕಳ್ಳರು ಬುದ್ಧಿವಂತರು ಹೊಡೆದ ತಿನ್ನಂಗಿಲ್ಲ, ಅವರಿಂದ ಇನ್ಕಮ್ ಇರುತ್ತೆ ಅಂತಂದು ಪೊಲೀಸ್ನವ್ರು ಯಾವುದು ಅವ್ರಿಗೆ ಟಚ್ ಮಾಡಂಗಿಲ್ಲ. ಪೊಲೀಸ್ನವ್ರು ಕರ್ಕೊಂಡು ಸಿಕ್ಕಾಪಟ್ಟೆ ಹೊಡಿತು ಹಂಗೆಲ್ಲ ಕತೆ ಇಲ್ಲ, ಸುಳ್ಳು. ಯಾಕೆಂದ್ರೆ ಅವನು ಸತ್ಯ ಹೇಳ್ಬಿಡ್ತಾನೆ, ಪೊಲೀಸರ ಕಡೆಯಿಂದ ಯಾಕೆ ಹೊಡೆದ ತಿಂದು ನಾವು ಹೇಳ್ಬೇಕಂತಂದು ಅವನು ಸತ್ಯ ಹೇಳ್ಬಿಡ್ತಾನೆ. ಈಗ 262 ಮನೆ ಕಳ್ಳತನ ಮಾಡಿದ್ರೆ ನಾವು ಒಂದು ಹೊಡೆತ ಪೊಲೀಸರಿಂದ ತಿಂದಿಲ್ಲ. ನಾನು ಕಳ್ತನ ಮಾಡ್ತೀನಿ, ಸಿಕ್ಕಾಕೊಂಡಾಗ 1 ವರ್ಷ 2 ವರ್ಷಕ್ಕೊಮ್ಮೆ ಸಿಕ್ಕಾಕೋತೀನಿ. ಪೊಲೀಸ್ನವ್ರು ಕೇಳ್ತಾರೆ ಎಲ್ಲೆಲ್ಲಿ ಮಾಡಿದೆ ಅಂತ ಅಲ್ಲೆಲ್ಲಿ ಹೇಳಿ ಕೊಡಿಸ್ಬಿಡ್ತೀನಿ. ಕೊಡಿಸಿ ಆ ಕೇಸ್ ಹಾಕ್ತಾರೆ, ಆ ಕೇಸ್ ಮೇಲೆ ನಾನು ಅರ್ಗ್ಯೂ ವಾದ ಮಾಡ್ತೀನಿ. ನಾನು ಲಾಯರ್ ಇಟ್ಕೊಳ್ಳಲ್ಲ, ಲಾಯರ್ ಯಾಕೆ? ಲಾಯರ್ಗೆ ಇವತ್ತು ನಮಗೆ ಇದ್ದಂಥ ಅನುಭವ ಲಾಯರ್ಗೆ ಗೊತ್ತಿರೋದಿಲ್ಲ. ಹ್ಯಾಟ್ ದಿ ಕ್ರೈಮ್ ಬಟ್ ನಾಟ್ ದಿ ಕ್ರಿಮಿನಲ್. ಅಪರಾಧಗಳ ಅಪರಾಧವನ್ನು ದ್ವೇಷಿಸ್ಬೇಕು, ಅಪರಾಧಿಯನ್ನು ದ್ವೇಷಿಸಿದ್ರಲ್ಲಿ ಏನು ಅರ್ಥ ಇದೆ? ಇದರಲ್ಲಿ ನನಗೆ ಕಥೆನೂ ಗೊತ್ತಿರ್ತೈತಿ, ಸರ್ವೇನು ಮಾಡಿರ್ತೀನಿ, ಮತ್ತು ವಾದ ವಿವಾದದಲ್ಲಿ ಸಾಕ್ಷಿಗಳು ಯಾರು ಎಂತ ಅನ್ನೋದ್ರ ಬಗ್ಗೆ ಎಲ್ಲ ಮಾಹಿತಿ ಗೊತ್ತಿರ್ತೈತಿ. ಆ ಥರವಾಗಿ ನನ್ನ ಕೇಸಿಗೆ ನಾನು ವಾದ ಮಾಡಿ ಎಲ್ಲ ಕೇಸು ಗೆದ್ದಿದ್ದೀನಿ. ಓಕೆ, ವಕೀಲರನ್ನ ನಾನು ನೇಮಕ ಒಂದು ಕೇಸಿಗೆ ನೇಮಕ ಮಾಡಿಕೊಂಡಿಲ್ಲ, ಮಾಡಿಲ್ಲ. ಹಾಂ, ಎಲ್ಲ ನನ್ನ ಊರಲ್ಲಿ ನನ್ನ ಅರೆಸ್ಟ್ ಮಾಡೋಕೆ ಪೊಲೀಸ್ನವರು ಶಿವಮೊಗ್ಗದಿಂದ ಬಂದಿದ್ರು, 3 ವ್ಯಾನ್ ತೊಗೊಂಡು. 400 ಜನ ಪೊಲೀಸ್ನವ್ರು ಬಿಟ್ಟು ಕೊಡಲಿಲ್ಲ, ಅರೆಸ್ಟ್ ಮಾಡೋಕೆ ಕೊಡೋಂಗಿಲ್ಲ, ಅವ್ನು ಕಳ್ಳತನ ಮಾಡಿಲ್ಲ ಅಂದರು. ಆಮೇಲೆ ಕದ್ದು ಹಿಡ್ಕೊಂಡೋಗಿ ಕೇಸ್ ಹಾಕಿದ್ರು, ಆ ಕೇಸ್ನಲ್ಲಿನೂ ಗೆದ್ದು ಬಂದೆ ನಾನು. ಬಟ್ ಕಳ್ಳತನ ಮಾಡೋದು ತಪ್ಪಲ್ವ? ಆ ಕಳ್ಳತನ ಮಾಡೋದು ತಪ್ಪು ಅಂದ್ರೆ ವೃತ್ತಿ ಯಾವುದಾದ್ರೆ ಏನು? ಇವತ್ತು ಬುದ್ಧನ ಕಾಲದಾಗ ಅಂಗುಲಿ ಮಾಲ ಇದ್ದ, ಅವನು ಪರಿವರ್ತನೆ ಆದ, ಹಂಗೆ ನಾವು ಒಂದು ಕಾನೂನು ಗೊತ್ತಿಲ್ಲದ ಕಳ್ಳರಾದ್ವಿ, ಕಾನೂನು ಗೊತ್ತಾಗಿಂದ ನಾವು ಪರಿವರ್ತನೆ ಆದ್ವಿ. ಹಾಂ, ಈಗ ಪರಿವರ್ತನೆ ಆಗಿ ಇದಕ್ಕೆ ಮಾಡೋದು ತಪ್ಪು ಅಂತಂದು ನನ್ನ ತಪ್ಪನ್ನು ಜನರಿಗೆ ಜಾಗೃತಿ ಮೂಡಿಸಿ ನನ್ನ ಅವ್ರ ತಪ್ಪು ಅವರು ತಪ್ಪುಗಳನ್ನ ನಾನು ಜಾಗೃತಿ ಮೂಲಕ ಹಂಚ್ಕೊತಾ ಇದ್ದೀನಿ. ಬಟ್ ಅವಂಗೆ ತಪ್ಪು ಮಾಡಿದ್ರೆ ಶಿಕ್ಷೆ ಅನುಭವಿಸ್ಬೇಕಲ್ಲ? ಶಿಕ್ಷೆ ಹೆಂಗಾಗುತ್ತದೆ? ಶಿಕ್ಷೆ ಕೊಡಕ್ಕೆ ಕಾನೂನಲ್ಲಿ ಎಲ್ಲೈತಿ? ಇವತ್ತು ಸ್ವಾಮಿ ನಾನು ಕಳ್ತನ ಮಾಡಿದ್ದೀನಿ ಅಲ್ರಿ, ಹಂಗೆ ಒಪ್ಕೊಳಕ್ಕೆ ಆಗ ಶಿಕ್ಷೆ ಕೊಡಕ್ಕೆ ಬೇಕಿಲ್ಲ, ಜಡ್ಜ್ಗೆ ಸಾಕ್ಷಿ ತಗೋತಾರೆ, ಸಾಕ್ಷಿಗಳು ಹೇಳ್ಬೇಕಲ್ಲ. ನೀವು ಒಪ್ಕೊಂಡ್ರೆ ಶಿಕ್ಷೆ ಕೊಡಲ್ಲ? ಎಲ್ಲಿ ಒಪ್ಕೊಂಡ್ರೆ ಎಲ್ಲಿ ಶಿಕ್ಷೆ ಕೊಡ್ತಾರೆ? ಈಗ ನಾ ಕೊಲೆ ಮಾಡಿದ್ದೀನಿ ಅಂತಂದು ಆಗ ಕೋರ್ಟ್ನಾಗ ಹೇಳಿದ್ರೆ ಆಗ ಶಿಕ್ಷೆ ಕೊಟ್ಬಿಡ್ತಾರೆ ಅವರು? ವಿಚಾರಣೆ ನಡಿಬೇಕು, ಆಮೇಲೆ ಕೋರ್ಟ್ನಲ್ಲಿ ಸತ್ತ ಮೇಲೆ ತೀರ್ಪು ನೀಡೋಂಥ ನ್ಯಾಯಾಂಗ ಐತಿ, ಸತ್ ಹಣದ ಮೇಲೆ ಪಂಚನಾಮ ಬರೋಂಥ ಪೊಲೀಸ್ ಐತಿ, ಸತ್ ಹಣದ ಮೇಲೆ 2 ಲಕ್ಷ ಇಟ್ಟು ಕೈ ತೊಳ್ಕೊಳ್ಳೋಂಥ ಈ ಸರ್ಕಾರ ಐತಿ. ಇಂಥ ವ್ಯವಸ್ಥೆಯಲ್ಲಿ ಬಡವರು 100ಕ್ಕೆ 60 ಇವತ್ತು ಒಂದು ತೊಲಿ ಬಂಗಾರ ತೊಗೊಂಡು ಮಗಳು ಮದುವೆ ಮಾಡ್ಬೇಕನ್ನೋಂಥ ವ್ಯವಸ್ಥೆಯಲ್ಲಿ ಇಲ್ಲ.
ಸರ್ ಬಂದೆ ಸರ್ ಬನ್ನಿ ಪೊಲೀಸ್ ಕರಿತವ್ರೆ ನೀವು ಕಳ್ತನ ಮಾಡ್ರೆ ಗುಡಿಗೆ ಹೋಗೋಣ ಹೌದು ಈಗ ನಿಮ್ಗೆ ದೇವ್ರ ಶಿಕ್ಷೆ ಕೊಡಿಲ್ವಾ ಈ ಕಳ್ತನ ಏನಂತೇಳಿ ದ್ಯಾಮೋ ಏನಂದ್ಲೋ ಬಶ ನನ್ನ ಕದ್ದು ತಿಂದು ನನ್ನ ಭಕ್ತರು ತಂದು ಹಾಕ್ತಾರ ಬಡವ್ರ ಕದ್ದು ತಿಂದ್ರೆ ಅವ್ರಿಗೆ ಯಾರು ಕೊಡ್ತಾರ ಅಂತಂದು ನನ್ನ ಮನಸ್ಸಿನಾಗ ಹೇಳ್ತೀನಿ ನಾನು ಕದ್ದು ಬಿಟ್ರಿ ಹಂಗೆ ಹೇಳಿದ್ರೆ ಹಿಂಗೆ ತಪ್ಪಲ್ವ ಮತ್ತೆ ಅದು ಮನಸ್ಸಿನಲ್ಲಿ ನಮಗೂ ಮನಸ್ಸಲ್ಲಿ ಹೇಳ್ತಾರೆ ಕೊಲೆ ಮಾಡೋದು ಮಾಡಕ್ಕೆ ಇಲ್ಲ ಇಲ್ಲ ನಾನು ಇವತ್ತಿಗೆ ಕೊಲೆ ದರೋಡೆ ಅತ್ಯಾಚಾರ ಮಾಡಿದವನಲ್ಲ ಯಾಕಂತಂದ್ರೆ ನನ್ನ ಒಂದು ವೃತ್ತಿ ಏನಂದ್ರೆ ನಮ್ಮ ಅಪ್ಪನಿಗೆ 23 ಜನ ಮಕ್ಕಳು ನಾವು 23 ಜನ ಮಕ್ಕಳು ನಾನು ಅಪ್ಪನಿಗೆ 20ನೇ ಮಗ ತಾಯಿಗೆ 11ನೇ ಮಗ ಇಬ್ಬರು ಹೆಂಡ್ರಿ ನಮ್ಮ ಅಪ್ಪಗೆ ಒಬ್ಬಕ್ಕೆ 12 ಜನ ಒಬ್ಬಕ್ಕಿಗೆ 11 ಜನ ಕೃಷ್ಣಾಳು ಸರಿಬೋದ್ರಿ ಹಂಗೆ ಬಾಶಂಕರಿ ಅಭಯಂಕರಿ ಹೇ ಬಾಶಂಕರಿ ಅಭಯಂಕರಿ ಬಾದಾಮಿ ಬನಶಂಕರಿ ಸಿಗ್ಗಲಿ ಶಾಕಾಂಬರಿ ಕೈಲಾಸವೇ ನಿನ ಕೈಲಿದೆ ಹೇ ಕೈಲಾಸವೇ ನಿನ ಕೈಲಿದೆ ಬಾಬೇಗ ಈ ಭೂಮಿಗೆ ಬಾಶಂಕರಿ ಅಭಯಂಕರಿ ಬಾದಾಮಿ ಬನಶಂಕರಿ ಸಿಗ್ಗಲಿ ಶಾಕಾಂಬರಿ ಇವ್ರ್ಯಾರು ಇವರು ನಮ್ಮ ಬಸವನ ಬೆಲಗಜ್ಜರಿ ಬೆಲಗಜ್ಜರಿ ನಾವು ಇವ್ರು ಕೂಡ ಹಣ್ಣು ಬಿಡಿಸಿದ್ವಿ ಎಲ್ಲ ಮಾಡಿವ್ರಿ ಮೆಸಿ ಗಿಡಕ್ಕೆ ನೀರು ಹೊಡೆದಿವಿ ಹಚ್ಚುತ್ತಿದ್ವಿ ಅವಕ್ಕೆ ಹೋಗ್ತಿದ್ವಿ ಆ ಬಳಿಕ ಕಂಠಿ ಸಿಂಗ ಕೇಳಕ್ಕೆ ಹೋಗ್ತಿದ್ವಿ ಕನ್ನಡ ಇದಕ್ಕೆ ಮಾಡಕ್ಕೆ ಹೋಗ್ತಿದ್ವಿ ಕೂಡ ಕೆಲಸ ಮಾಡ್ತಿದ್ವಿ ಎಲ್ಲನೂ ಆವಾಗ ನಮ್ಮನ್ನ ಇಲ್ಲಿ ರೈತರು ಮುಖಂಡರು ಇದಕ್ಕೆ ನನ್ನ ನಮ್ಮ ಅಣ್ಣ ಚಕಡಿ ಗಾಲಿ ಕಟ್ಟಿ ಇವ್ರು ಕಳ್ತನ ಮಾಡ್ತಾರೆ ಅಂತ ನಿಜನ ಯಾವ ಸಣ್ಣ ಪುಟ್ಟ ಮಾಡ್ತಿದ್ರು ಮಾಡಿದ್ರೆ ಆಯ್ತು ಮತ್ತೆ ತಪ್ಪು ಇಲ್ಲೇ ಇದ್ರೆ ದೇವಸ್ಥಾನ ಕಳ್ತನ ಮಾಡಿದ್ರೆ ಸತ್ಯನ ಸುಳ್ಳ ಸತ್ಯನ ಹಾಂ ಮತ್ತೆ ಯಾಕೆ ದೇವಿಗೆ ಶಿಕ್ಷೆ ಕೊಟ್ಟಿಲ್ಲ ಅವ್ರಿಗೆ ಶಿಕ್ಷೆ ಕೊಡ್ಬೇಕಂತ ಕೊಟ್ಟಿಲ್ಲ ಯಾಕೆ ತಾಯಿ ಹೊಟ್ಟೆಗೆ ಹಾಕ್ಕೊಂಡಾಳ ಅಲ್ಲ ತಪ್ಪು ಮಾಡಿದವ್ರಿಗೆ ದೇವಿ ಶಿಕ್ಷೆ ಕೊಡ್ತಾಳೆ ಅಥವಾ ದೇವ್ರ ಶಿಕ್ಷೆ ಕೊಡ್ಬೇಕಲ್ವಾ ಹಾಂ ಅದು ನೀವು ವಿಚಾರ ಮಾಡುತ್ತೆ ಅವ್ರಿಗೆ ಈಗೇನು ಮಾಡ್ತಾವ್ರು ಅವರು ಈಗೇನೈತ್ರಿ ಅಡ್ಡಾಡ್ತಾರ ಹೋಗ್ತಾರ ಕೋರ್ಟ್ಗೆ ಕಚೇರಿಗೆಲ್ಲ ಈಗೆಲ್ಲ ಮೆಂಬರ್ ಆಗ್ಯಾರ ಅವ್ರ ಹೆಣ್ಮಕ್ಳು ಯಾವ ಮೆಂಬರ್ ಗ್ರಾಮ ಪಂಚಾಯತಿ ಇವ್ರ ವೈಫು ಹ್ಞೂ ಕೊಡಿ ಎಲ್ರು ನನಗೆ ಕೊಡಿ ಅವ್ರಿಗೆ ಒಂದು ಅದು ಅವ್ರಿಗೆ ಇಟ್ಕೊಂಡಿದ್ದೀನಿ ಬಿಡಿ ಅಲ್ಲಿ ಕೊಟ್ಟೇನು ರೀ ಅವ್ರು ತೊಗೊಂತಾರೆ ತಗೊಳ್ಳಿ ಸರ್ ಥ್ಯಾಂಕ್ ಯು ನೀವು ತೊಗೊಂಡ್ರು ಒಂದ ಅವ್ರು ತೊಗೊಂಡ್ರು ಒಂದ ನಾವು ಇಷ್ಟು ಮಾಡಿದ್ರು ನಮ್ಮನ್ನು ಇನ್ನೂ ಕಾಡಕೊಂತಾರೆ ಹ್ಞೂ ನಮ್ಮನ್ನೇ ಕಾಡಕೊಂತಾರೆ ತಗೋರಿ ಕಾಡಕೊಂತಾರೆ ನಮ್ಮನ್ನೇ ಇನ್ನೂ ಕಾಡ್ತಾರೆ ಕಲ್ಲದವಿಲ್ಲ ನೀನು ಅಲ್ಲಿಲ್ಲ ನೀನು ನೀವು ಭಾಳ ಕಾಡಿಸ್ತೀವಿ ರೀ ನೀವು ಬಯಲ್ವಾ ಯಾಕೆ ಕಳ್ತನ ಮಾಡ್ತೀವಿ ಅಂತ ಬಯಲ್ವಾ ಬೇಜೇವಿ ಹೊಡೆದಾಡ್ತೀವಿ ಕೂಡ್ತೀವಿ ಚಿನ್ನ ಕೊಲ ಆಡ್ತೀವಿ ಹಂಗ ಬೇಜಾಡ್ತೀವಿ ಒಂದು ಒದ್ಗಾಡ್ತೀವಿ ಹೋಗು ಅಂತ ಅಂತೀವಿ ಬರ್ತಾನ ತಿಂತಾನ ಬರ್ತಾನ ಹೋಗ್ತಾರ ಫಸ್ಟ್ಗೆ ಇವಾಗ ಒಂದು ಎಡಿ ಉಡಿ ತುಂಬಿದ ದಿವಸ ಮರದಿನ ಫಸ್ಟ್ಗೆ ಇವರಿಗೆ ನಮ್ಮ ಮನೆಗೆ ಊಟ ಕೊಡ್ತಾರೆ ಫಸ್ಟ್ ಎಲ್ಲ ಮಾಡ್ತಾರೆ ಪುರಾಣ ದೇವಿ ಪುರಾಣ ಓದೋಬೇಕಾದ್ರೆ ಫಸ್ಟ್ ಶಿವಪ್ರಸಾದ ಮಹಾಸ್ವಾಮಿಗಳು ಬಂದಾಗ ಬಸವಣ್ಣ ಬಸವಣ್ಣ ದೇವ್ರಂತ ಬಸವಣ್ಣ ಅಂತಾರೆ ಅಲ್ಲ ಅಲ್ಲ ನೀವು ಇಲ್ಲ ದೇವಿ ಸರ್ ಮಾಡಿ ನಿಮ್ಗಲ್ಲ ದೇವಿಗೆ ಹತ್ತು ಮೂರಾಯ್ತು ನೋಡ್ರಿ ಏನು ಇದು ಒಂದು ನಂಬರ್ ವಾರ್ಡ್ ಇದೆ 8 ವಾರ್ಡ್ ಇದೆ ಇಲ್ಲಿ ಮನು ಬಳಿಗಾರ ಅಂತ ಹೆಸರು ಕೇಳಿರಲ್ಲ ಅದು ಕನ್ನಡ ಸಾಹಿತ್ಯ ಅವರು ಅವರು ಊರು ಇದು ಅವ್ರು ನಮ್ಮ ಕಾಕಾರ ಊರು ಇದು ನಮ್ಮ ಕಾಕಾರ ಚಿಕ್ಕಪ್ಪ ಆಗ್ಬೇಕು ಅವ್ರ ಅಣ್ಣಾರ ಆಗ್ಬೇಕು ನಿಮಗೆ ಅವ್ರ ತಂದೆ ರಿಲೇಟಿವ್ ಅವರು ಹಾಂ ರಿಲೇಟಿವ್ ರೀ ಇವರು ಬ್ರಾಹ್ಮಣ್ಸ್ ಮನೆ ಇವರೆಲ್ಲ ಓಕೆ ಎಷ್ಟು ಮನೆ ಊರಲ್ಲಿ ಇಲ್ಲಿ ಬ್ರಾಹ್ಮಣ್ಸ್ ಒಂದು 5-6 ಮನೆ ಅದು ಅಷ್ಟೇ ಅಲ್ಲ ಟೋಟಲಿ ಊರಲ್ಲಿ ಟೋಟಲಿ 8 ವಾರ್ಡ್ ಇದೆ ರೀ ದೊಡ್ಡ ಪಟ್ಟಣ ಪಂಚಾಯತಿ ಆಗಂಥ ವ್ಯವಸ್ಥೆ ಐತೆ ರೀ ಹಾಂ 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 ಇದು ಗದಗ ಜಿಲ್ಲೆ ಮತ್ತು ಇಲ್ಲಿ ಲಿಂಗರಾಜರು ಹುಟ್ಟಿದ ಊರು ಇದು ಶಿವಸಂಗಿ ಲಿಂಗರಾಜ ಹಾಂ ಲಿಂಗರಾಜರು ಅದು ಕೇಳಿ ಸಂಸ್ಥೆ ಹೌದು 14ನೇ ವಯಸ್ಸಿಗೆ ಅವರು ದತ್ತಕ್ಕೆ ಹೋದ್ರೆ ಇಲ್ಲಿಂತ ಓಕೆ ಇಲ್ಲಿ ಅವ್ರದ್ದು ಯಾವುದು ಆಸ್ತಿ ಇಲ್ಲ ಓಕೆ ಎಷ್ಟು ನಿಮ್ಗೆ ಏಜು ನನಗೆ 54 ರೀಗೆ 54 ವರ್ಷ ಹೌದು ಓಕೆ ಎಲ್ಲಿ ಮನೆ ಇಲ್ಲಿ ನಿಮ್ಗೆ ಗೆಟಪ್ ಏನು ಚೆನ್ನಾಗಿದೆಯಲ್ಲ ಡಿಫ್ರೆಂಟಾಗಿ ಹಾಂ ನಾನು ಯಾವತ್ತೂ ಹಿಂಗೆ ರೀ ಇನ್ಸಲ್ಟ್ ಮಾಡ್ಕೊಂಡು ಕೋರ್ಟ್ಗೆ ಹೋಗ್ತೀನಿ ಒಳ್ಳೆ ಶಿಸ್ತು ಚೆನ್ನಾಗಿರ್ತೀನಿ ಆದರೆ ಸೋಕಿ ಮಾಡಲ್ಲ
ಒಳ್ಳೆ ಶೋಕಿ ಅಂದ್ರೆ ಇದೇನು ಶೋಕಿ ಅಂತಂದ್ರೆ ಏನು ಅರ್ಧಂಬರ್ಧ ಕೂದಲ ಕಟ್ ಮಾಡೋದು ಆ ಥರ ಈ ಬಳೆ ಹಾಕ್ಕೊಳ್ಳೋದು ಇದು ಮಾಡೋದು ಹಾಫ್ ಈ ಪ್ಯಾಂಟಿಂಗ್ ಏರ್ಸೋದು ಅವೆಲ್ಲ ಇಲ್ಲ ಇನ್ಸಲ್ಟ್ ಇರಬೇಕು ಒಳ್ಳೆ ಮಾತು ನಾನು ಭಾಷಣ 3 ತಾಸು ನನ್ನ ಕೈಯ ಮೈ ಕೊಟ್ಟರೆ ಸತ್ತವ್ರು ಎದ್ದು ಬರ್ಬೇಕು ನನ್ನ ಮಾತು ಕೇಳೋಕ್ಕೆ ಅಂತ ಮಾತಿಲ್ಕೊಂತ ಹೌದು ರೀ ಎಲ್ಲ ಜೈಲಿನಲ್ಲೇ ಜಾಸ್ತಿ ಸಮಯ ಅಲ್ಲೇ ತೊಗೊಂಡೆ ಬಟ್ಟೆ ಹಾಕೊಂಬ ಸೇರತ್ತೆ ಕರ್ಕೊಂಬ ಹ್ಞೂ ಎಲ್ಲ ಅಲ್ಲೇ ಕಲಿತೆ ಅದು ನಮ್ಮ ಅಣ್ಣಾರ ಮನೆ ರೀ ಹಾಂ ಇದು ನಮ್ಮ ಅಣ್ಣಂದು ಅವ ಗೋವಿಂದ ಅಜ್ಜ ಹಾಂ ಅವ ಗೋವಿಂದ ಗುರು ಗೋವಿಂದ ಅಜ್ಜ ಅವನು ಅವನು ಶರೀಫ್ ಗುರು ಹಾಂ ಅವನು ಭಕ್ತವ ನಾನು ಶರೀಫನ ಭಕ್ತ ರೀ ಇದು ಇದು ನಮ್ಮ ಅಣ್ಣನ ಮನೆ ಇದು ನನ್ನ ಮನೆ ನಿಮ್ಮ ಮನೆ ಹಾಂ ಯಾವ ಕಟ್ಟಿದ್ರಿ ಇದು 2007 ನಾ ಈ ಊರಿಗೆ ಕಾಲಿಟ್ಟನಲ್ಲ ಅವಾಗ ಕಟ್ಟಿದ್ರಿ 2007 ನಮ್ಮ ತಾಯಿ ಮನೆ ಇದು ಹಳೆ ಮನೆ ಇತ್ತು ನಾನು ಮತ್ತೆ ಕಳ್ತನ ಬಿಡ್ತೀನಿ ಅಂದಾಗ ಊರು ಬಂದು ಸೇರ್ತೀನಿ ಅಂದಾಗ ಅವಾಗ ಆ ಮನೆ ಕಟ್ಟಿದ್ದಿದ್ದು ನೀವು ಊರಿಗೆ ಬಂದು 2007 2007 ಇಲ್ಲಿಗೆ ಬಂದಿದ್ರಿ ಬಂದಿದ್ದು ಆಮೇಲೆ ಎಲ್ಲಿಂತ್ರ ಎಲ್ಲಿ ಹೋಗಿಲ್ಲ ಶಿಕಾರಿಪುರದಲ್ಲಿ ಇದ್ದೆ ಶಿಕಾರಿಪುರ ಈಶೂರಲ್ಲಿ ಮದುವೆ ಆಗಿದ್ದು ಅಲ್ಲಿ ಪಂಚಾಯತ್ಗೆಲ್ಲ ಬೀಗ ಹಾಕಿ ಹೋರಾಟ ಮಾಡಿ ಯಡಿಯೂರಪ್ಪನ ಮನೆ ಅಲ್ಲಿ ಹೊಡೆದು ಅಲ್ಲಿ ಭಾಳ ಪ್ರಕರಣ ಗೆದ್ದಿದ್ದೀನಿ ದಕ್ಷಿಣ ಕರ್ನಾಟಕದಲ್ಲಿ ಸುಮಾರು 100 ಚಿಲ್ಲರೆ ಕೇಸ್ ಗೆದ್ದಿದ್ದೀನಿ ಮತ್ತು ಈಗ ಎಲ್ಲ 14 ವರ್ಷ ಆಯ್ತು ಕೇಸ್ ಎಲ್ಲ ಯಾವುದು ಇಲ್ಲ ಒಬ್ಬರು ಪೊಲೀಸರು ಬಂದು ನನ್ನ ಮೇಲೆ ಯಾವುದೇ ಎನ್ಕ್ವೈರಿ ಇದು ಮಾಡಲ್ಲ ಪ್ರಶ್ನೆ ಮಾಡೋಂಗಿಲ್ಲ ಈ ಕೋರ್ಟ್ ಇಲ್ಲ ಯಾವ ಕೇಸು ಇಲ್ಲ ಎಲ್ಲ ರಿಟೈರ್ಡ್ ಆದೆ ಮೊನ್ನೆ 2023 ಆಗಸ್ಟ್ ತಿಂಗಳು ಬೈಲಹೊಂಗಲದಲ್ಲಿ 1 kg 300 grams ಬಂಗಾರ ಕದ್ದಿದ್ದೆ ಅದು ಕಳ್ಳತನಾಗಿ 6 ವರ್ಷ ಆದರೂ ಕಳ್ಳ ಸಿಕ್ಕಿದ್ದಿಲ್ಲ ಆ ಪ್ರಕರಣದಲ್ಲಿ ನಾನೇ ನನ್ನ ಕಳ್ಳತನ ಬಿಟ್ಟೀನಿ ಅಂತ 2010 ನಾನು ಜೈಲಿಂದ ಬರಬೇಕಾದ್ರೆ ಕಳ್ಳತನ ಮಾಡೋದು ಬಿಡ್ತೀನಿ ಇನ್ನು ಮುಂದೆ ಕಳ್ಳತನ ಮಾಡಲ್ಲ ಅಂದಾಗ ಹೊರಗೆ ಬಂದಿದ್ದಾಗ ನನ್ನ ಮಕ್ಕಳು ಓದ್ಸೋಕೆ ದುಡ್ಡು ಇಲ್ದಂಗೆ ಆಯ್ತು ನಾನು ಬಂಗಾರದಾಗ ಮಾರ್ತಿದ್ನಲ್ಲ ಅಂಗಡಿಯವನ ತಿಳಿಯೋಗಿ ಒಂದು 5 ಲಕ್ಷ ಕೇಳಿದೆ ನೋಡಪ್ಪ ನಾನಂತೂ ಬಿದ್ದಿದ್ದೀನಿ ಹಿಂದೆ ನೀ ಬಿದ್ದಾಗ ಎತ್ತಿ ಹಿಡಿದೇನೆ ಈಗ ನಾ ಬಿದ್ದಾಗ ನೀ ಎತ್ತಿ ಹಿಡಿ ಒಂದು 5 ಲಕ್ಷ ಕೊಡು ಮಕ್ಕಳಿಗೆ ಓದಿಸ್ಬೇಕು ನಾನು ಕಳ್ಳತನ ಮಾಡೋದು ಬಿಟ್ಟೀನಿ ಅಂದಾಗ ಅವನು ನನ್ನ ಕೇರ್ಲೆಸ್ ಮಾಡಿದ ಕೇರ್ಲೆಸ್ ಮಾಡಿದಾಗ ಮತ್ತು ನೋಡು ನಿನಗೆ ಬೇಕಾದಷ್ಟು ಐತಿ ಆದರೆ ಇಟ್ಕೊಳ್ಳೋ ತಲೆ ಇಲ್ಲ ನನಗೇನಿಲ್ಲ ನನ್ನ ತಲೆ ಐತಿ ಇಟ್ಕೊಳ್ಳೋದು ಮತ್ತು ನೋಡು ಹಿಂಗಂದರೆ ಸರಿಯಾಗಲ್ಲ ಅಂತಂದಾಗ ಮತ್ತು ಅವನು ಒಪ್ಪಲಿಲ್ಲ ಹಳೆ ಒಂದು 2-3 ಪ್ರಕರಣ ಹಳೆ ಕೇಸ್ನ ಅವ್ರ ಮನೆಗೆ ಹೋದೆ ಯಾರ ಮನೆ ಕಳ್ಳತನ ಮಾಡಿದ್ನೋ ಅವ್ರ ಮನೆಗೆ ಹೋಗಿ ನಾನು ನಿಮ್ಮ ಮನೆ ಕಳ್ಳತನ ಮಾಡಿ ಅಂತ ಒಪ್ಪಿಕೊಂಡೆ ಒಪ್ಪಿಕೊಂಡಾಗ ಪೊಲೀಸರು ಎಂಡ ಅವ್ರಿಗೆ ಕೊಟ್ಟರು ಅವಾಗ ನನಗೂ 3 ಲಕ್ಷ ರೂಪಾಯಿ 3 ತೊಲೆ ಬಂಗಾರ ಕೊಡ್ತೀನಿ ಅಂತ ಪಾರ್ಟಿ ಹೇಳಿದ ಮತ್ತು ನನ್ನ ಜೈಲಿಗೆ ಹೋದ್ರೆ ನನ್ನ ಮಕ್ಕಳು ಓದ್ಸೋಕ್ಕೆ ದುಡ್ಡು ಬೇಕಲ್ಲ ಅದಕ್ಕೆ ನಾನು ನನ್ನ ಮಕ್ಕಳಿಗೆ ಓದ್ಸೋಕ್ಕೋಸ್ಕರ ನಾನು ಜೈಲಿಗೆ ಹೋದೆ ಆ ದುಡ್ಡು ಇಸ್ಕೊಂಡು ಆಮೇಲೆ ಆ ಕೇಸ್ ಹಾಕಿಸ್ಕೊಂಡು ಆ ಕೇಸು ಮಾಡಿಲ್ಲ ಅಂತಂದು ವಾದ ಮಾಡಿ ಗೆದ್ದೆ ಆ ಲೆಕ್ಕದಲ್ಲಿ ಏನಂದರೆ ಸುಳ್ಳನ್ನು ಸತ್ಯ ಮಾಡ್ತಾ ಬಂದೆ ಸತ್ಯನ ಸುಳ್ಳು ಮಾಡ್ತಾ ಬಂದೆ ಯಾವಾಗ ನನಗೆ ಈ ಕಾನೂನಲ್ಲಿ 262 ಮನೆ ಕಳ್ಳತನ ಮಾಡಿದ್ರು ನನ್ನಂಥ ಒಬ್ಬ ಅಪರಾಧಿಗೆ ಒಂದು ದಿನ ಶಿಕ್ಷೆ ನ್ಯಾಯಾಂಗದಿಂದ ಕೊಡೋಕ್ಕಾಗಲಿಲ್ಲ ಅನ್ನಂತ ಕಂಡು ಬಂದಾಗ ನಾನು ಯಾಕೆ ಈ ಸಣ್ಣ ಕಳ್ಳತನ ಮಾಡಿ ಸಣ್ಣ ಕಳ್ಳಾಗಿ ಬದುಕಬೇಕು ಯಾಕೆ ದೊಡ್ಡ ದೊಡ್ಡ ಕಳ್ಳರದಲ್ಲ ಅವ್ರನ್ನ ಯಾಕೆ ಹೊರಗೆ ತೆಗಿಬಾರ್ದು ಅಂತಂದು ನಾನು ವೃತ್ತಿ ಕಳ್ಳತನ ಆಗಿರಲಿ ಪ್ರವೃತ್ತಿ ಉತ್ತಮವಾಗಿ ಇಟ್ಕೊಂಡು ನಿವೃತ್ತಿಯಲ್ಲಿ ಸಮಾಜ ಸೇವೆ ಮಾಡಬೇಕು ಅಂತೇಳಿ ನನಗೂ ಕೆಲವೊಂದು ಮಾಧ್ಯಮಗಳು ಪ್ರಶ್ನೆ ಮಾಡ್ತಾ ಬಂದರು 1995 ಮಾಧ್ಯಮದವರು ಪತ್ರಿಕೆದವರು ನಂದು ಪೇಪರ್ನಲ್ಲಿ ಟಿವಿಯಲ್ಲೆಲ್ಲ ಮಾಡಿದ್ದಾರೆ 3 ಜೈಲು ಒಳಗಡೆ ಬಂದು 3 ದಿನ ವಿಡಿಯೋ ಮಾಡ್ಕೊಂಡು ಹೋಗಿದ್ದಾರೆ ಮತ್ತು 5-6 ಸಲ ಧಾರವಾಡ ಜೈಲಿನಲ್ಲಿ ಮರ ಹತ್ತಿ ಹೋರಾಟ ಮಾಡಿ ನಾ ಇದ್ದ ಜಾಗಕ್ಕೆ ಈಗ ಹೈಕೋರ್ಟ್ ಜಡ್ಜ್ ಜೋಸೆಫ್ ಪಿಂಟು ಅಂತ ಮತ್ತು ಕೆ ನಟರಾಜನ್ ಅಂತ ನ್ಯಾಯಾಧೀಶರನ್ನ ಕರೆಸ್ತಂಥವ್ ನಾನು ಇದ್ದ ಜಾಗಕ್ಕೆ ಹೋರಾಟ ಮಾಡಿ 33 ತಾಸು ಗಿಡದಲ್ಲೇ ಕುಂತಿದ್ದೀನಿ ದೇವಸ್ಥಾನ ಗಿಡದಲ್ಲಿನೇ ಕುಂತಿದ್ದೀನಿ ಇಳಿದಿಲ್ಲ ಹಂಗೆ ಈ ಟವರ್ನಲ್ಲಿನ 3 ರಾತ್ರಿ 3 ಹಗಲು ಈ ಟವರ್ನಲ್ಲಿನ ಮನೆ ಮಾಡ್ಕೊಂಡು ಕುಂತಿ ಟವರ್ ಇಲ್ಲೈತಲ್ರಿ ಮೊಬೈಲ್ ಟವರ್ ಮೇಲೆ ಅದು ಆ ಪ್ಲೇಟ್ ಮೇಲೆ 3 ರಾತ್ರಿ 3 ಹಗಲು ಅಲ್ಲೇ ಕೂತ್ಕೊಂಡಿನ ತಳಗಡೆ ಫೈರ್ ಇಂಜನ್ ಆಮೇಲೆ ಪೊಲೀಸರು ಎಲ್ಲ ಕಾವಲುಗಾರಿದ್ರು ಸುಮಾರು 1 20 ಟವರ್ ಹತ್ತಿದ್ದೀನಿ 1 15 ಮರ ಹತ್ತಿದ್ದೀನಿ ಮತ್ತು 500 ಕಿಲೋಮೀಟ್ರ್ ಪಾದಯಾತ್ರೆ ಮಾಡಿದ್ದೀನಿ ಧಾರವಾಡ ಜೈಲಿಂದ ಬೆಂಗಳೂರು ರಾಜಧಾನಿವರೆಗೂ ಕೈದಿಗಳು ಬಿಡುಗಡೆ ಮಾಡಬೇಕು ನೀವು ಯಾಕೆ ನೀವು ಸಂವಿಧಾನ ಅಲ್ಲಗಳದ್ದು ರಾಜಕಾರಣಿದವರು ಆ ಕೈದಿಗಳನ್ನ ಸಣ್ಣ ಏಕಕಾಲದಲ್ಲಿ ಯಾಕೆ ಬಿಡುಗಡೆ ಮಾಡಿದ್ರಿ 161ನೇ ಸನ್ನಡತೆ ಆಧಾರದ ಮೇಲೆ ಕೈದಿಗಳು ಬಿಡುಗಡೆ ಆಗಬೇಕಾದಂಥ ವ್ಯವಸ್ಥೆ ಇದ್ದಾಗ ಇದೇ ವಿ ಸೋಮಣ್ಣ 12 ವರ್ಷಕ್ಕೆ ಕೈದಿಗಳನ್ನ ಏಕಕಾಲದಲ್ಲಿ ಬಿಡುಗಡೆ ಮಾಡಿದ ಇದನ್ನು ಉದ್ದೇಶಿಸಿ ಧರ್ಮ ಸಿಂಗ್ 10 ವರ್ಷಕ್ಕೆ ಕೈದಿಗಳನ್ನ ಬಿಡುಗಡೆ ಮಾಡಿದ ಇದನ್ನು ಉದ್ದೇಶಿಸಿ ಕುಮಾರಸ್ವಾಮಿ 8 ವರ್ಷಕ್ಕೆ ಕೈದಿಗಳನ್ನ ಏಕಕಾಲದಲ್ಲಿ ಬಿಡುಗಡೆ ಮಾಡಿದ ಹ್ಯಾಡ್ ದಿ ಕ್ರೈಮ್ ಬಟ್ ನಾಟ್ ದಿ ಕ್ರಿಮಿನಲ್ ಅಂತೀನಿ ನಾನು ಇವರೆಲ್ಲ ಕಾನೂನು ಕೈ ತಗೊಂಡು ಈ ಥರ ಆಗಿ ಇಂಥ ವಿಚಾರಗಳು ಬೇಕಾದಷ್ಟು ನೀವು ಪ್ರಶ್ನೆ ಮಾಡಿದ್ರೆ ನಾವು ಉತ್ತರ ಕೊಡ್ತಾ ಹೋಗ್ತೀವಿ.